ನಾನು ಈಗಾಗಲೇ ಹೇಳಿದಾಗೆ ಈ ತಾಮ್ರದ ಜಲ ಮನುಷ್ಯನಿಗೆ ಎಷ್ಟು ಉಪಯೋಗ ಮಾಡುತ್ತೆ ಅನ್ನೋದಾದರೆ ಇನ್ನೊಂದು ವಿಶೇಷವಾಗಿ ಉಪಯೋಗ ತೋರಿಸುತ್ತೆ. ಏನಂದರೆ ಕೆಲವರಿಗೆ ನರ ದೌರ್ಬಲ್ಯ ಬರುತ್ತೆ, ನರದಲ್ಲಿ ವೀಕ್ನೆಸ್ ಆದಾಗ ಕೈ ಶೇಕ್ ಆಗುತ್ತೆ ಮತ್ತು ಲಕ್ವ ಬರೋ ಸಾಧ್ಯತೆ ಉಂಟು, ಅದಕ್ಕೆ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ. ಆ ಥರ ಏನಾದ್ರು ಈಗಲೇ ಸಿಂಪ್ಟಮ್ಸ್ ಗೊತ್ತಾದಾಗ ಲಕ್ವ ಬರೋದಕ್ಕೆ ಮುಂಚೆನೇ ಅವನಿಗೆ ಒಂದು ರೀತಿ ದುಗುಡ ಶುರುವಾಗುತ್ತೆ, ಜೊಲ್ಲು ಶುರುವಾಗುತ್ತೆ, ಮತ್ತು ಕೈಯೆಲ್ಲ ಅಲ್ಲಾಡುತ್ತೆ, ತಲೆಯಲ್ಲೂ ಕೂಡ ಏನೋ ಒಂಥರ ಅರ್ಧಂಗೆ ಆಗುತ್ತೆ, ಬೆವರೆಲ್ಲ ಬರುತ್ತೆ. ಇದು ಬರ್ತಿದೆ ಅಂದರೆ ಇನ್ನೊಂದು 10 ನಿಮಿಷ ಅಥವಾ ಇನ್ನೊಂದು 1/2 ಗಂಟೆಯೊಳಗೆ ಪ್ಯಾರಾಲಿಸಿಸ್ ಆಗಬೇಕು ಅನ್ನೋದು ಸೂಚನೆ. ಆ ಥರ ಆದಾಗ ಈ ತಾಮ್ರದ ಪಾತ್ರೆಯನ್ನು ಕೈಲಿ ಇಟ್ಕೊಂಬಿಡೋದು ಒಂದು 1/2 ಗಂಟೆ, ಇಲ್ಲ ತಾಮ್ರದಲ್ಲಿ ಇಟ್ಟಂಥ ನೀರನ್ನು ನಾವು ಹಾಗೇ ನಿಧಾನಕ್ಕೆ 2-2 ಚಮಚ 3-3 ಚಮಚ ಕುಡಿತಾ ಇದ್ದರೆ ಸ್ಲೋ ಆಗಿ ಲಕುವ ಆಗೋದನ್ನು ತಪ್ಪಿಸ್ಬೋದು. ಇದು ಒಂದು ಶಾಸ್ತ್ರದಲ್ಲಿ ಹೇಳಿದೆ. ಲಕುವ ಬರೋ ಮುಂಚೆನೆ ಇದನ್ನು ನಾವು ಕುಡಿದು ಬಿಟ್ಟರೆ ಪ್ಯಾರಾಲಿಸಿಸ್ ಆಗಲ್ಲ, ಲಕುವ ಬರೋದಿಲ್ಲ. ಅಥವಾ ಇನ್ನೊಂದು 1/2 ಗಂಟೆಯಲ್ಲಿ ಈಗ ನೀವು ಇನ್ನೊಂದು 1/2 ಗಂಟೆಯಲ್ಲ ಅಥವಾ 3/4 ಗಂಟೆಯಲ್ಲಿ ನಂಗೆ ಪ್ಯಾರಾಲಿಸಿಸ್ ಬರೋದೇನೋ ಸಿಂಪ್ಟಮ್ಸ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾನು ಈಗಾಗಲೇ ಹೇಳಿದೆ, ಕೈ ನಡುಗೋಕ್ಕೆ ಶುರುವಾಗುತ್ತೆ, ಜೊಲ್ಲು ಬರೋಕ್ಕೆ ಶುರುವಾಗುತ್ತೆ, ದುಗುಡ ಭಯ ಶುರುವಾಗುತ್ತೆ, ಇದಕ್ಕಿದ್ದಾಗ ಮೈಯೆಲ್ಲ ಬೆವರೋಕ್ಕೆ ಶುರುವಾದ ತಕ್ಷಣ ಅದನ್ನು ಶುಗರ್ ಕಮ್ಮಿ ಆಗೋಯಿತು, ಬಿ ಪಿ ಲೋ ಆಗಿತ್ತು ಅಂತ ಅನ್ಕೋಬಾರ್ದು. ಜೊಲ್ಲು ಯಾವಾಗ ಸುರಿಯಿತು, ಕೈ ಯಾವಾಗ ನಡೀತಾ ಇದೆ ಅಂದರೆ ಇನ್ನು 1/2 ಗಂಟೆಯಲ್ಲ ಒಂದು ಕ್ಷಣದಲ್ಲೂ ಅವನಿಗೆ ಪ್ಯಾರಾಲಿಸಿಸ್ ಆಗ್ಬೋದು, ಪ್ಯಾರಲೈಸ್ ಆಗ್ಬೋದು. ಅವಾಗ ಏನು ಮಾಡಬೇಕು, ತಾಮ್ರನ ಕೈಲಿ ಇಟ್ಕೊಂಬಿಡ್ಬೇಕು, ಹಿಂಗೆ ಹಾಕೊಂಡು ಮಸಾಜ್ ಮಾಡ್ತಿರ್ಬೇಕು, ತಾಮ್ರ ಪಾತ್ರೆ ಇಟ್ಕೋಬೇಕು, ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ಬೇಕು. ಪಿಟ್ಸ್ ಬಂದಾಗ ಕಪ್ಪನ ಹೇಗೆ ಕೈ ಕೊಡ್ತೀವೋ ಹಾಗೆ ಪ್ಯಾರಾಲಿಸಿಸ್ ಬರೋಕ್ಕೆ ಮುಂಚೆ ಇದನ್ನು ಇಟ್ಕೊಂಡ್ರೆ ಪ್ಯಾರಾಲಿಸಿಸ್ ಆಗಲ್ಲ. ನೋಡಿ, ಇದು ಪ್ರಕೃತಿ ರಹಸ್ಯ. ಎರಡನೇದು, ಈ ಒಂದು ನೀರಿಗೆ ನಾವು ಎನರ್ಜಿ ತುಂಬಬೇಕು. ಹೇಗೆಂದರೆ ಇದರಲ್ಲಿ ಈಗಾಗಲೇ ನೀರು ತುಂಬಿದ್ದೀನಿ, ತುಳಸಿ ಹಾಕಿದ್ದೀನಿ. ಹಿಂದಿನ ಕಾಲದಲ್ಲಿ ಇದಕ್ಕೊಂದು ಸಂಸ್ಕಾರ ಕೊಡ್ತಾಯಿದ್ರು. ಏನಪ್ಪ ಸಂಸ್ಕಾರ ಅಂದರೆ ಮಂತ್ರದಿಂದ ಅದಕ್ಕೆ ಶಕ್ತಿ ತುಂಬುತ್ತಾಯಿದ್ರು. ಆದ್ದರಿಂದ ಜಗತ್ತಿನಲ್ಲಿ 7 ನದಿಗಳಿದೆಯಂತೆ, ಅಂದರೆ ಮುಖ್ಯವಾದಂಥ 1000+ ನದಿಗಳಿದೆ. ಅದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ 7 ಬಹಳ ಪ್ರಮುಖವಾದದ್ದು. ಆತ್ಮಶುದ್ಧೀಕರಣ ಮಾಡಲಿಕ್ಕೆ, ದೇಹ ಅಲ್ಲ ಆತ್ಮವನ್ನು ಶುದ್ಧಿ ಮಾಡಲಿಕ್ಕೆ 7 ಪ್ರಮುಖ ನದಿಗಳು ಅಂತ ಹೇಳ್ತಾರೆ. ಆ ನದಿಗಳ ಹೆಸರು ಹೇಳಿಬಿಟ್ಟು ಆ ನದಿಗಳಿದಕ್ಕೆ ಆವಾಹನ ಮಾಡಿ ಇದರ ದಿನನಿತ್ಯ ಬೆಳಗ್ಗೆ ಕುಡಿದ್ರೆ ಆತ್ಮಶುದ್ಧಿ ಆಗತ್ತೆ. ಒಂದು ಮಂತ್ರ ಹೇಳಿಲ್ಲ ಅಂದರೆ ಈ ನೀರು ಕುಡಿದ್ರೆ ದೇಹ ಶುದ್ಧಿ ಆಗತ್ತೆ, ದೇಹದ ರೋಗಗಳು ಹೋಗುತ್ತೆ. ಈ ಮಂತ್ರ, ಈ ನೀರಿಗೆ ಮಂತ್ರವನ್ನು ಸೇರಿಸ್ಬಿಟ್ರೆ, ತುಳಸಿ ನೀರು ತಾಮ್ರದ ಸತ್ವ ಕಾರ್ಪನ್ ಅಯಾನ್ ಕಾಪರ್ ಅಯಾನ್ಸು, ತುಳಸಿ ನೀರು H2O ಮತ್ತು ಕ್ಲೋರೋಫಿಲ್ ಪಿಗ್ಮೆಂಟ್ ಜೊತೆಗೆ ಸೌಂಡ್ ಥೆರಪಿ ಸೇರಿಸ್ಬಿಟ್ರೆ, ಮಂತ್ರವನ್ನು ಹಾಕಿಬಿಟ್ರೆ ಆತ್ಮದಲ್ಲಿರತಕ್ಕಂಥ ಕಲ್ಮಶ ಹೋಗುತ್ತೆ. ಹಾಗಾದ್ರೆ ಏನು ಮಂತ್ರ ಅಂದಾಗ ನೋಡಿಂಗ್ ಇಟ್ಕೊಂಡು, ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಪಾಪಂ ಹರ ಸದಾ ಮಮ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಪಾಪಂ ಹರ ಸದಾ ಮಮ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಪಾಪಂ ಹರ ಸದಾ ಮಮ. ಪಾಪಂ ಹರ ಸದಾ ಮಮ, ನಾ ಮಾಡೋ ಎಲ್ಲ ಪಾಪಗಳು ನೆಗೆಟಿವ್ ವೈಬ್ರೇಷನ್ ತೆಗೆದುಹಾಕು ಅಂತ ನೀರಿಗೆ ಎನರ್ಜೈಸ್ ಮಾಡೋದು. ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ಸರಸ್ವತಿ 7 ಸಪ್ತ ನದಿಗಳು ಇದರಲ್ಲಿ ಬಂದು ಸೇರಿಕೊಂಡಿದೆ. ಈ ನೀರಿಂದ ನಾನು ಕುಡಿತಾ ಇದ್ದೀನಿ, ನನ್ನ ದೇಹ ಶುದ್ಧಿಯಾಗಲಿ ಮತ್ತು ಆತ್ಮಶುದ್ಧಿಯಾಗಲಿ ಮನಸ್ಸು ಶುದ್ಧಿಯಾಗಲಿ ಬಾಡಿ ಮೈಂಡ್ ಸೋಲ್ 3 ಶುದ್ಧಿಯಾಗಲಿ ಅಂತ ಹೇಳಿ ಅಭಿಮಂತ್ರಿಸಿ ಹಿಂದೆ ಇದನ್ನು ತೀರ್ಥ ರೂಪದಲ್ಲಿ ಜಲ ರೂಪದಲ್ಲಿ ಬಂದ ಅತಿಥಿಗಳಿಗೆ ಋಷಿಮುನಿಗಳು ಆಶ್ರಮದಲ್ಲಿ ಕೊಡ್ತಾ ಇದ್ರು ಅಂತ ಒಂದು ಕಡೆ ಉಲ್ಲೇಖನ ಇದೆ. ಆದ್ದರಿಂದ ಪ್ರಕೃತಿಯಲ್ಲಿ ಇರತಕ್ಕಂಥ ಜಲವನ್ನು ಮಂತ್ರದ ಮೂಲಕ ಅಭಿಮಂತ್ರಿಸಿ ಸಂಸ್ಕಾರ ಕೊಟ್ಟು ಅದರ ನಿತ್ಯ ಪಾನ ಮಾಡೋದ್ರಿಂದ ಸಕಲ ರೋಗಗಳು ನಿವಾರಣೆ ಆಗುತ್ತೆ. ನೀರು ಹೇಗೆ ಶರೀರದಲ್ಲಿ ಕೊಳೆ ತೆಗೆಯುತ್ತೋ ಹಾಗೆ ಮಂತ್ರಜಲ ಆತ್ಮದಲ್ಲಿರತಕ್ಕಂಥ ಕೊಲೆಯನ್ನು ಚೆನ್ನಾಗಿ ತೆಗೆಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಆಗಿನ ಕಾಲ ಈ ಜಲ ಚಿಕಿತ್ಸೆ ವಾಟರ್ ಥೆರಪಿಯನ್ನು ಮಾಡ್ತಾಯಿದ್ರು. ಹೀಗಾಗಿ ಈ ತಾಮ್ರಜಲ ಉಷಾಪಾನ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಯೋ ನೀರಿಗೆ ಉಷಾಪಾನ ಅಂತಾರೆ. ಬ್ರಾಹ್ಮಿ ಮುಹೂರ್ತಾರ್ಥೆ ಆಚಮನಾರ್ಥಂ ಉಷಯ ಕಾಲೇ ತಾಮ್ರಜಲಂ ಅಂತ ಹೇಳ್ತಾರೆ ಶ್ಲೋಕದಲ್ಲಿ. ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಮುಕ್ಕಳಿಸಿ ಆಚಮನಾಂತರಂ ಅದನ್ನು ಕುಡಿದ್ರೆ, ಈ ಮಂತ್ರಶಕ್ತಿ ಹೇಳಿ ಇರುತ್ತ ಜಲವನ್ನು ಕುಡಿದ್ರೆ ಅವಾಗೇನಾಗುತ್ತೆ, ಪ್ಯೂರಿಫಿಕೇಷನ್ ಆಗುತ್ತೆ. ಆ್ಯಂಟಿಬ್ಯಾಕ್ಟೀರಿಯಾ, ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್, ಇದನ್ನೆಲ್ಲವನ್ನು ಒಂದೇ ಸ್ಥಳದಲ್ಲಿ ಒಂದೇ ಜಾಗದಿಂದ ಒಂದೇ ವಸ್ತುವಿನಿಂದ ಪಡೆಯೋಕೆ ಇದೊಂದು ವಿಶೇಷವಾದಂಥ ವಿಧಿ. ಆದ್ದರಿಂದ ಈ ಪ್ರಕೃತಿಯಲ್ಲಿ ಆ ಭಗವಂತ ಸೃಷ್ಟಿ ಮಾಡೋ ಈ ಮಿನರಲ್ಸ್ಗೆ ವಾಟರನ್ನು ಸಾಲ್ವೆಂಟ್ ಹಾಕಿ ಇದನ್ನೆಲ್ಲ ಮಾಡಿ ನೀವೇ ಯಾಕೆ ನಿಮ್ಮ ರೋಗಗಳನ್ನ ನೀವೇ ಕ್ಯೂರ್ ಮಾಡ್ಕೋಬಾರ್ದು? ದಿನನಿತ್ಯ ನೀರು ಕುಡಿಯೋದನ್ನೇ ಅದು ರೋಗ ಹೋಗೋದಾಗಿದ್ದರೆ ನಾವು ಯಾಕೆ ಡಾಕ್ಟರ್ ಹತ್ರ ಹೋಗಬೇಕು? ಆದ್ದರಿಂದ
ಇದು ಜಲಚಿಕಿತ್ಸೆ. ನಾನು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರೋಗಗಳು ಬರಬಾರದು ಅಂದ್ರೆ ಏನು ಹೇಳ್ತದೆ, ವಾಸ್ತುಶಾಸ್ತ್ರದಲ್ಲಿ ಈ ರೋಗಗಳು ಬರಬಾರದು ಅಂದ್ರೆ ಯಾವ ರೀತಿ ಅದನ್ನು ವಾಸ್ತುನ ಅಳವಡಿಸ್ಕೋಬೇಕು ಅನ್ನೋದನ್ನು ನಾನೊಂದು ವಿಶೇಷವಾದಂಥ ಕೆಲವು ರಹಸ್ಯಗಳನ್ನು ವಾಸ್ತುಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ರಹಸ್ಯ ಇದೆಯೋ ಅದನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಈಗ ಈ ತಾಮ್ರದ ಪಾತ್ರೆಯನ್ನು ಶುದ್ಧವಾದ ತಾಮ್ರ ತಗೋಬೇಕು. ಈಗ ಡೂಪ್ಲಿಕೇಟ್ ಸಿಗುತ್ತೆ ಹೊರಗಡೆ, ಅದರಿಂದ ಒಳ್ಳೆ ತಾಮ್ರ ನೋಡಿ ಆ ತಾಮ್ರಕ್ಕೆ ಈ ಪಾತ್ರೆ ನೀರಿಟ್ಟು ದಿನ ಕುಡಿರಿ. ಆರ್ಥೋರ್ಯಾಟಿಸು, ಓಸ್ಟಿಯೋಪೋರೋಸಿಸ್ ಅನ್ನೋ ಕಾಯಿಲೆ, ಮತ್ತು ರೆಡ್ ಬ್ಲಡ್ ಸೆಲ್ಸಲ್ಲಿ ನಾವು ಉತ್ಪತ್ತಿ ಮಾಡುತ್ತೆ, ಬೋನ್ಸು ಮತ್ತು ಮಸಲ್ಸಲ್ಲಿ ಈ ಕಾಪರ್ ಜಾಸ್ತಿ ಸ್ಟ್ರಾಂಗ್ ಆಗಿ ದೃಢವಾದಂಥ ಶರೀರ, ಮತ್ತು ಉಲ್ಲಾಸಕರವಾದಂಥ ಒಂದು ರಕ್ತ ಸಂಚನೆ ಶರೀರದಲ್ಲಾದಾಗ ಪೋಸ್ಟ್ಪೋಮನ್ ನೇಚರ್, ಆಲಸ್ಯ, ಸೋಮಾರಿತನ, ಖಿನ್ನತೆ, ಮೆಂಟಲ್ ಡಿಸಾರ್ಡರ್ನಸ್ ಇವೆಲ್ಲ ಒಟ್ಟೋಗುತ್ತೆ ಈ ಒಂದು ನೀರಿನ ಶಕ್ತಿಯಿಂದ. ಅದರಿಂದ ಟ್ಯಾಬ್ಲೆಟ್ಸ್ ಮುಖ್ಯನೋ, ಇಂಜೆಕ್ಷನ್ ಮುಖ್ಯನೋ, ಅಥವಾ ಒಂದು ಔಷಧಿ ಟಾನಿಕ್ ಮುಖ್ಯನೋ, ನೀವೇ ಯೋಚನೆ ಮಾಡಿ ನೋಡಿ. ಇದಕ್ಕಿಂತ ಅದು ಮೇಲ, ಅದು ಅದಕ್ಕಿಂತ ಇದೆ. ಅದರಿಂದ ಪ್ರಕೃತಿ ನಮ್ಗೆ ಎಷ್ಟು ಉಪಯೋಗ ಮಾಡ್ತದೆ. ಪ್ರಕೃತಿ ಇಲ್ಲದೆ ನಾವಿಲ್ಲ, ನಾವಿಲ್ಲ ಅಂದ್ರೆ ಪ್ರಕೃತಿಗೆ ಏನು ದುಃಖ ಪಡಲ್ಲ. ಆದರೆ ಪ್ರಕೃತಿ ನಮ್ಗೆ ಬೇಕೇ ಬೇಕು. ಆ ಒಂದು ಪ್ರಕೃತಿಗತವಾಗಿ ಬಂದಂಥ ಈ ಉಡುಗೊರೆಯನ್ನು, ಗಿಫ್ಟನ್ನು ನಾವು ಭಾಳ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡಿದ್ದೇ ಆಗಿದ್ದರೆ ಮನುಷ್ಯ ನಿರೋಗಿ ಆಗ್ತಾನೆ, ರೋಗದಿಂದ ಮುಕ್ತನಾಗ್ತಾನೆ. ಅದು ಬಿಟ್ಬಿಟ್ಟು ದುಡ್ಡಿದೆ ಅಂದ್ಬಿಟ್ಟು ಸಡನ್ನಾಗು ನೆಗ್ಲಿ ಕೆಮ್ಮು ಜ್ವರ ಅಂದ ತಕ್ಷಣ ನಾವು ಹೋಗ್ಬಿಟ್ಟು, ಇವತ್ತು ಅರ್ಧ ಕಾಯಿಲೆ ನೀರಿನಲ್ಲೇ ಬರ್ತಿರೋದು, ಅರ್ಧ ಕಾಯಿಲೆ ಶರೀರದಲ್ಲಿ ಆ ಮಿನರಲ್ಸ್ ಡಿಫಿಷಿಯನ್ಸಿ ಇದ್ದಾಗಲೇ ಬರೋದು. ಅದರಿಂದ ಕಾಪರ್ ಏನಾದ್ರು ಮಿನರಲ್ಸ್ ಡಿಫಿಷಿಯ ಆಯಿತು ಅಂದರೆ, ಕಮ್ಮಿ ಆಯಿತು, ಡಿಫಿಷಿಯನ್ಸಿ ಆಯಿತು ಅಂದರೆ ಇದಕ್ಕಿದ್ದಾಗೆ ನಡಕ ಬರುತ್ತೆ, ಮತ್ತು ಆಸ್ಟಿಯೋಪೋರೋಸಿಸ್ ಬರುತ್ತೆ, ಆರ್ಥೋರೈಟಿಸ್ ಬರುತ್ತೆ, ಅಲ್ಜಿಮೇರಿಯಾ ಬರುತ್ತೆ, ಬ್ರೈನ್ ಟ್ಯೂಮರ್ ಬರ್ಬೋದು, ಏನೆಲ್ಲ ರೋಗ ಬರ್ಬೋದು. ಅದರಿಂದ ಅರ್ಧ ಕಾಯಿಲೆ ನೀರಿಂದ ಗುಣಪಡಿಸ್ಬೋದು ಅಂತ. ನೀರು ಪ್ರಕೃತಿಯಲ್ಲಿ ಒಂದು ಪಂಚಭೂತ. ಹೀಗೆ ನಾನು ಮುಂದಿನ ಸತಿಯಲ್ಲಿ ಮತ್ತಷ್ಟು ಮಾಹಿತಿ ಹೇಳ್ತೀನಿ. ಹೀಗಾಗಿ ಈ ತಿಂಗಳು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೊಡಗು ಜಿಲ್ಲೆಯಲ್ಲಿ ವಿರಾಜಪೇಟೆ ಅಂತ ಒಂದು ಊರಿದೆ. ಆ ವಿರಾಜಪೇಟೆಯಿಂದ 11 ಕಿಲೋಮೀಟರ್ದಲ್ಲಿ ಕಾಕೋಟು ಪರಮ ಅನ್ನೋ ಜಾಗದಲ್ಲಿ 12 ಕಾಳ ಸರ್ಪಗಳ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ, ಯಾರಿಗೆ ಅಬಾರ್ಷನ್ ಆಗ್ತಿದೆ, ಗಂಡಸಲ್ಲಿ ಇಂಪೋರ್ಟೆನ್ಸಿ ಪ್ರಾಬ್ಲಮ್, ನಪುಂಸಕತೆ, ಹೆಂಗಸಲ್ಲಿ ಋತುಚಕ್ರದಲ್ಲಿ ದೋಷಗಳು, ಹಾಗೆ ಸಾಲಬಾಧೆ, ರೋಗಬಾಧೆ, ಬಿಸ್ನೆಸ್ಸಲ್ಲಿ ಆಫೀಸಲ್ಲಿ ಯಾವುದೂ ಏಳಿಗೆ ಆಗ್ತಿಲ್ಲ, ಮತ್ತು ಹಲವಾರು ರೀತಿ ಚರ್ಮ ರೋಗಗಳು, ಎಲ್ಲಾದರಲ್ಲೂ ಹಿಂದೆ ಹೋರಾಟ ಮಾಡಿಕೊಂಡು ಬದುಕ್ತಾ ಇದ್ದೀವಿ ಅನ್ನೋ ಒಂದು ಜಾತಕದವರಿಗೆ ಉಪಯೋಗ ಆಗಲಿ ಅಂತೇಳಿ ನಾವು ಇದೇ ತಿಂಗಳು ಭಾನುವಾರ 20ನೇ ತಾರೀಕು ಈ ಒಂದು ಕಾರ್ಕೋಟು ಪರಮೋನ ಜಾಗದಲ್ಲಿ ಬೆಳಗ್ಗೆ 7ವರೆಗೆ ವಿಶೇಷವಾದಂಥ ಕಾಳಸರ್ಪ ಯಾಗವನ್ನು ಮಾಡ್ತಾ ಇದ್ದೀವಿ. ಸರ್ಪಶಾಪಕ್ಕೆ ಪರಿಹಾರವನ್ನು ನಾವು ಈ ಜಾಗದಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಈ ಕಾರ್ಯಕ್ರಮ ಉಚಿತ, ಆದರೆ ನೀವು ಅಲ್ಲಿಗೆ ಬರಬೇಕಷ್ಟೇ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಶೈಲಿಯಲ್ಲಿ ಮುದ್ರಾ ಮಂತ್ರ ಯಂತ್ರ ತಂತ್ರಗಳಿಂದ ಸರ್ಪದೋಷವನ್ನು ಹೇಗೆ ನಿವಾರಣೆ ಮಾಡೋದು, ಹೀಗಾಗಿ ಸರ್ಪಶಾಪದ ಮುಕ್ತ ಆಗೋದಕ್ಕೆ ಒಂದು ವಿಶೇಷವಾದಂಥ ಕೆಲವು ಸೀಕ್ರೆಟ್ಸನ್ನು ನಾವು ಆ ಯಾಗದ ಸಮಯದಲ್ಲಿ ತಮಗೆಲ್ಲರಿಗೂ ತಿಳಿಸ್ಕೊಡ್ತೀವಿ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತೇಳಿ ನಾನು ಈ ವಾಹಿನಿ ಮೂಲಕ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಈ ಒಂದು ಕಾಪರ್ ಏನಾದ್ರು ಪಾತ್ರ ಸಿಕ್ಕಲಿಲ್ಲ ಅಂದಾಗ ಆಲ್ಟರ್ನೇಟ್ ಏನಿರ್ಬೋದು, ಹಾಗಾದರೆ ಆ ಮನೆಯಲ್ಲಿ ಕಾಪರ್ ಏನು ನಮಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ತಗೊಂಡು ಹೋಗೋಕ್ಕಾಗಲ್ಲ, ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋ ಕೆಲವು ಜನಗಳಿಗೆ ಇನ್ನೊಂದು ಆಲ್ಟರ್ನೇಟ್ ಪರ್ಯಾಯ ಚಿಕಿತ್ಸೆ ಏನಿದೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾಗಿ ಒತ್ತು ಕೊಟ್ಟು ತಿಳಿಸೋಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ನಾನು ನಿಮಗೆ ವಂದಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ಸಾಯಿರಾ.